ನಾನಿವತ್ತು ಪ್ರಮತಿಯ ಇಂಟರ್ವ್ಯೂ ಮಾಡ್ತೀನಿ. ನಾವು ಗುರುಕುಲ ಶುರು ಮಾಡಬೇಕು ಅನ್ಕೊಂಡಾಗ ಮೊದಲಿಗೆ ಪ್ರಮತಿಯ ಎಂಟ್ರಿ ಆಯ್ತು. 3 ವರ್ಷ ಆಯ್ತು ಗುರುಕುಲ ಸೇರಿ, ಮತ್ತೆ ಬಿಟ್ಟೋಗಿಲ್ಲ. ನಿಂಗೆ ಗುರುಕುಲ ಇಷ್ಟನಾ? ಇಷ್ಟಿಷ್ಟ. ಇಷ್ಟಿಷ್ಟ ಅಂದ್ರೆ ಎಷ್ಟಿಷ್ಟ? ನೀವು ಕ್ಯಾಮ್ರಾ ಆಫ್ ಮಾಡಿದ್ರೆ ಡ್ಯಾನ್ಸೇ ಮಾಡ್ಬಿಡ್ತೀನಿ. ಅವನ್ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನಂಗೆ ದೇವ್ರೇ ಬುದ್ಧಿ ಕೊಟ್ಟಿದ್ದು, ಅದಕ್ಕೆ ಆ ಬುದ್ಧಿನ ಅವನ್ಗೆ ಅರ್ಪಣೆ ಮಾಡೋಣ ಅನ್ಬಿಟ್ಟು ಗುರುಕುಲದ ಬಂದು. ಆಮೇಲೆ ಆಚಾರ ಹತ್ರ ಹೋಗಿ ಕೇಳ್ದೆ, ಆಚಾರ ಎಲ್ಲ ಉತ್ತರ ಕೊಟ್ರು. ಆದ್ಮೇಲೆ ಅದೇನ್ ಕರೆಕ್ಟ್ ಅಲ್ಲ, ಇದೇ ಕರೆಕ್ಟ್ ಅಂತ ಅನ್ಸ್ತು. ಹರೇ ಕೃಷ್ಣ, ನಾನಿವತ್ತು ಪ್ರಮತಿಯ ಇಂಟರ್ವ್ಯೂ ಮಾಡ್ತೀನಿ. ಪ್ರಮತಿ ಯಾರು ಅಂತ ಹೇಳಿದ್ರೆ, ಅವಳು ನಮ್ಮ ಗುರುಕುಲದ ವಿದ್ಯಾರ್ಥಿನಿ, ಮೊದಲ ವಿದ್ಯಾರ್ಥಿನಿ. ಮೊದಲು ನಾನು ನನ್ನ ತಂಗಿ ಇಬ್ರೇ ಇದ್ವಿ ಮನೇಲಿ. ನಾವು ಗುರುಕುಲ ಶುರು ಮಾಡ್ಬೇಕು ಅನ್ಕೊಂಡಾಗ ಮೊದಲಿಗೆ ಪ್ರಮತಿಯ ಎಂಟ್ರಿ ಆಯ್ತು. ಅವಳಿಗೆ ಹೇಗ್ ಅನಿಸ್ತಿದೆ? 3 ವರ್ಷ ಆಯ್ತು ಗುರುಕುಲ ಸೇರಿ, ಮತ್ತೆ ಬಿಟ್ಟೋಗಿಲ್ಲ. ಅವಳಿಗೆ ಹೇಗ್ ಅನಿಸ್ತು ಇಷ್ಟು ದಿನ ಗುರುಕುಲದ ಬಗ್ಗೆ ಅಂತ ಮದ್ ಕ್ವಶನ್ಸ್ ಕೇಳ್ತೀನಿ. ಅವಳಿಗೆ ನಾನು ಏನ್ ಕ್ವಶನ್ಸ್ ಇಟ್ಕೊಂಡಿದ್ದೀನಿ ಅವಳಿಗೆ ಗೊತ್ತಿಲ್ಲ. ಏನ್ ಹೆದರ್ಕೊಳ್ಳೆ ಆಯ್ತಾ, ಆರಾಮಾಗಿ ಕೊಡು. ಗೊತ್ತಾಗಿಲ್ಲ ಅಂದ್ರೆ ಸುಮ್ಮನೆ. ಮೊದಲಿಗೆ ನಿಂಗೆ ಗುರುಕುಲ ಇಷ್ಟನಾ? ಇಷ್ಟ. ಎಷ್ಟಿಷ್ಟ? ಇಷ್ಟಿಷ್ಟ. ಇಷ್ಟಿಷ್ಟ ಅಂದ್ರೆ ಎಷ್ಟಿಷ್ಟ? ನೀವು ಕ್ಯಾಮ್ರಾ ಆಫ್ ಮಾಡಿದ್ರೆ ಡ್ಯಾನ್ಸೇ ಮಾಡ್ಬಿಡ್ತೀನಿ. ಮೇಡಮ್ ಸರಿ, ಮೊದಲು ನಿನ್ ಗುರುಕುಲ ಹೇಗ್ ಸೇರಿದೆ, ಅಂದ್ರೆ ಹೇಗ್ ಗೊತ್ತಾಯ್ತು ನಿನ್ ಗುರುಕುಲ ಶುರು ಆಗ್ತಿದೆ ಅಂತ? ನಮ್ಮೂರಲ್ಲಿ ಸರಿಯಾಗಿ ಎಜುಕೇಶನ್ ನಂಗೆ ಸಿಕ್ತಿರ್ಲಿಲ್ಲ, ಬರೀ ಲೌಕಿಕದಲ್ಲೇ ನಾನಿದ್ದೆ. ಆಧ್ಯಾತ್ಮಿಕ ಅಂದ್ರೆ ಏನು ಅಂತಾನು ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ ಗುರುಕುಲ ನಡೆಸ್ತಾ ಇದ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಬಂದೆ. ಅವನ್ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ಅಂದ್ರೆ ಸ್ಕೂಲಲ್ಲಿ ಚೆನ್ನಾಗಿ ಗೊತ್ತಿರ್ಲಿಲ್ಲ ಅಂತ ಇಲ್ಲಿ ಹಾಕಿದ್ರ, ಗುರುಕುಲಕ್ಕೆ ಹಾಕ್ಬಿಡ್ತೀನಿ ಅಂತ? ಇಲ್ಲ ಅಕ್ಕ, ನಾನು ಲೌಕಿಕದಲ್ಲಿ ಫಸ್ಟೇ ಇದ್ದೆ ನನ್ನ ಕ್ಲಾಸಲ್ಲಿ. ಮತ್ತೆ ಯಾಕೆ ಹೇಳ್ಬೇಕು? ಅದು ನಂಗೆ ದೇವ್ರೇ ಬುದ್ಧಿ ಕೊಟ್ಟಿದ್ದು, ಅದಕ್ಕೆ ಆ ಬುದ್ಧಿನ ಅವನ್ಗೆ ಅರ್ಪಣೆ ಮಾಡೋಣ ಅಂದ್ಬಿಟ್ಟು ಗುರುಕುಲಕ್ಕೆ ಬಂದೆ. ಅದೇ ಇವಾಗ ಎಲ್ಲ ಜಗತ್ತಲ್ಲಿ ಫುಲ್ ಅದೇ ತರ ಸಿಸ್ಟಮ್ ಬಂದ್ಬಿಟ್ಟಿದೆ. ನೀನೀಗ ಚೆನ್ನಾಗಿ ಓದ್ತಾ ಇಲ್ವಾ, ನಿನ್ನ ಗುರುಕುಲಕ್ಕೆ ಹಾಕ್ಬಿಡ್ತೀನಿ ಆ ತರ. ಈ ಮೋಕ್ಷ ಸಾಧನೆಗೆ ಮುಖ್ಯವಾದ ವಿದ್ಯೆ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ. ಇದನ್ ಕಲ್ತ್ರೇನೆ ನೀವು ಲೈಫ್ಗೆ ಎಂಡ್ ಅಲ್ಲಿ ನೀವು ಸತ್ತಾದ್ಮೇಲೆ ಹೋಗೋದೇ ಮೋಕ್ಷಕ್ಕೆ. ಅದರಿಂದ ಈ ವಿದ್ಯೆನೇ ಆ ವಿದ್ಯೆಗಿಂತ ಇಂಪಾರ್ಟೆಂಟ್. ಸರಿ, ನೆಕ್ಸ್ಟ್, ನಿನ್ ಮುಂಚೆ ಬೇರೆ ತರ ಇದ್ದಿ ಅಂದ್ರೆ ಫುಲ್ ಪ್ಯಾಂಟ್ ಹಾಕೋತಾ ಇದ್ದಿ, ಬೊಟ್ಟು ಹಚ್ಕೋತಿರ್ಲಿಲ್ಲ. ಅಫ್ಕೋರ್ಸ್ ನಾನು ಉದ್ದದ ಬೊಟ್ಟು ಹಚ್ಕೋತಿರ್ಲಿಲ್ಲ. ಗೋಪಿ ಹಚ್ಕೊಂಡು ಇದೆಲ್ಲ ನಿಮ್ಗೆ ಅನ್ಕಂಫರ್ಟಬಲ್ ಅಂದ್ರೆ ಇಷ್ಟ ಇಲ್ಲದೆ ಮಾಡ್ತೀಯ ಅಥವಾ ಇಷ್ಟಪಟ್ಟು ಯಾಕೆ ಹಿಂಗ್ ಮಾಡ್ಬೇಕು ಅಂತೆಲ್ಲ ಅನ್ಸ್ಲಿಲ್ವಾ? ಇಲ್ಲ, ಹಂಗೇನು ಅನ್ಸಿ ಅಂದ್ರೆ ನನ್ಗೆ ಪ್ರಶ್ನೆ ಎಲ್ಲ ಬಂದಿತ್ತು, ಯಾಕೆ ಹಿಂಗೆಲ್ಲ ಮಾಡ್ಕೋಬಾರ್ದು ಅಂತ. ಆಮೇಲೆ ಆಚಾರ ಹತ್ರ ಹೋಗಿ ಕೇಳ್ದೆ, ಆಚಾರ ಎಲ್ಲ ಉತ್ತರ ಕೊಟ್ರು. ಆದ್ಮೇಲೆ ಅದೇನ್ ಕರೆಕ್ಟ್ ಅಲ್ಲ, ಇದೇ ಕರೆಕ್ಟ್ ಅಂತ ಅನ್ಸ್ತು. ಮತ್ತೆ ನಿಮ್ಗೆ ಯಾವ ಗ್ರಂಥ ಇಷ್ಟ? ಆಚಾರ ತುಂಬಾ ಗ್ರಂಥಗಳು ಪಾಠ ಮಾಡ್ತಾರೆ, ಮಹಾಭಾರತ, ಪ್ರೇರಣೆ, ಮಣಿಮಂಜರಿ, ಹರಿಕಥಾಂಬುಸರ, ಸರ್ವ ಗುಣೇಶ್ವರ. ಇದ್ರಲ್ಲಿ ಯಾವ ಗ್ರಂಥ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಎಲ್ಲಾನು ಇಷ್ಟ ಆಯ್ತು. ಅದ್ರ ಒಂದು ಗ್ರಂಥ ಹೇಳು. ತೀರ್ಥ ಪ್ರಬಂಧ. ಯಾಕೆ ಇಷ್ಟ ಆಯ್ತು ತೀರ್ಥ? ನಾವು ಯಾವ್ದಾದ್ರೂ ಕ್ಷೇತ್ರಕ್ಕೆ ಹೋದಾಗ ನಮ್ಗೆ ಅದ್ರ ಬಗ್ಗೆ ಏನೋ ಗೊತ್ತಿರಲ್ಲ, ಆದ್ರೆ ವಾದಿರಾಜರು ಅದರಲ್ಲಿ ನಮ್ಗೆಲ್ಲ ಗೊತ್ತಾಗೋತರ ನಮ್ಗೆ ಹೇಳಿದ್ದಾರೆ. ಅದಕ್ಕೆ ನಾವು ಯಾವ್ದೇ ಕ್ಷೇತ್ರಕ್ಕೆ ಹೋದಾಗ ಅದನ್ನ ಚಿಂತನೆ ಮಾಡ್ಕೊಂಡು ದರ್ಶನ ಮಾಡಿದ್ರೆ ನಮ್ಗೆ ಉಪಯೋಗ ಆಗತ್ತೆ ಅಂದ್ಬಿಟ್ಟು. ಮತ್ತೆ ನಿಮ್ಗೆ ಇಂಗ್ಲಿಷ್ ಬರುತ್ತಾ ಮಾತಾಡಕಂದ್ರೆ? ಎಲ್ಲರೂ ಅನ್ಕೋತಾರೆ ಬರೀ ಅಧ್ಯಾತ್ಮ ಓದ್ತಾಳೆ, ಇಂಗ್ಲಿಷ್ ಬರಲ್ಲ ಮಾತಾಡ. ಅಕ್ಕ, ಐ ಕ್ಯಾನ್ ಟಾಕ್ ಇನ್ ಇಂಗ್ಲಿಷ್. ಹಂಗೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೌ ಆನ್ವರ್ಡ್ಸ್ ಐ ವಿಲ್ ಟಾಕ್ ಇನ್ ಇಂಗ್ಲಿಷ್ ಆನ್ಲಿ. ಮೇಡಮ್, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅದರಲ್ಲೇ ಮಾತಾಡು. ನೆಕ್ಸ್ಟ್, ಯಾವ ಗುರುಕುಲದಲ್ಲಿ ಇಷ್ಟು ವರ್ಷ ಇದ್ದಿ, 3 ವರ್ಷ, ಅದ್ರಲ್ಲಿ ನಿಂಗೆ ಯಾವ ದಿನ ತುಂಬಾ ಇಷ್ಟ ಆಯ್ತು? ಒಂದಿನ ರಾತ್ರಿ ನಾವೆಲ್ಲ 1 ಗಂಟೆ ತನಕ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಅದು ಇಷ್ಟ. ಏನ್ ಮಾತಾಡ್ತಿದ್ರು ಅಂದ್ರೆ ದೇವ್ರ ಬಗ್ಗೆ ಕತೆ ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಆರಾಮಾಗಿ ಎಂಜಾಯ್ ಮಾಡಿದೀವಿ ನಾವು. ನಾನಿರ್ಲಿಲ್ಲ. ನೀವಿರ್ಲಿಲ್ಲ, ನೀವು ತುಂಬಾ ಮಿಸ್ ಆಗಿದ್ದೀರ. ಯಾವ ದಿನ ಇಷ್ಟ ಆಗ್ಲಿಲ್ಲ? ನಾನು ಅಂದ್ರೆ ಇಲ್ಲಿ ಸಮ್ಮರ್ ಹಾಲಿಡೇಸ್ ಕೊಟ್ಟಾಗ, ನವರಾತ್ರಿ ಹಾಲಿಡೇಸ್ ಎಲ್ಲ ಕೊಟ್ಟಾಗ ಮನೆಗೆ ಹೋಗ್ಬೇಕಾದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅದೌದು, ಪ್ರಮತಿ ಅಳೋದು ತುಂಬಾ ರೇರು. ಅವಳ ಅಪ್ಪ ಅಮ್ಮ ಮನೆಗೆ ನಮ್ಮ ಗುರುಕುಲಕ್ಕೆ ಬಿಡ್ಬೇಕಾದ್ರೆ ಅವರು ಅಳ್ತಾರೆ, ಆದ್ರೆ ಹೋಗ್ಬೇಕಾದ್ರೆ ಪ್ರಮತಿ ಅಳ್ತಾಳೆ. ಆಟೋಲೆಲ್ಲ ಅಳ್ತಾನೆ ಇರ್ತಾಳೆ, ಅದಕ್ಕೆ ನಾನು ಅವಳನ್ನ ಬಿಡ್ಬೇಕಾದ್ರೆ ಎಲ್ಲ ಬರೋದೇ ಎಲ್ಲ ಫುಲ್ ಅಳ್ಕೊಂಡು ಹೋಗ್ತಾಳೆ. ಅದಂತೂ ನಿಜ. ಅಕ್ಕ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದಾ? ನಾನು ಬಂದಾಗ ನಿಮ್ಗೇನು ಬೇಜಾರಾಗಿಲ್ವಾ? ಬೇಜಾರ ಆ ಥರ ಎಲ್ಲ. ನೆಕ್ಸ್ಟು ನನ್ನ ಇಂಟರ್ವ್ಯೂಲಿ ಹೇಳ್ತೀನಿ ಅದನ್ನು ಏನು ಅಂತ, ಅದನ್ನು ಆಮೇಲೆ ನೋಡ್ಕೊ ನೀನೆ.
ಸರಿ, ಇಷ್ಟೊತ್ತು ಪ್ರಮತಿಯ ಇಂಟರ್ವ್ಯೂ ನಾವು ಮಾಡಿದ್ವಿ. ಅವಳು ಅವಳ ಬಗ್ಗೆ ನಾನು ಹೇಳೋದಾಗಿದ್ರೆ, ಅವಳು ಮೊದಲಿಗೆ ಬಂದಾಗ ಗುರುಕುಲಕ್ಕೆ ಬಂದಾಗ ಫುಲ್ 1 ವರ್ಷ ಫುಲ್ ಕಷ್ಟಪಟ್ಟಳು, ಫುಲ್ ಅಳ್ತಾನೆ ಇರಲು ದಿನವಿಡೀ, ಅದೆಲ್ಲ 1 ವರ್ಷ ಆಯಿತು. ಆಮೇಲಿಂದ 2ನೇ ವರ್ಷ 3ನೇ ವರ್ಷ ಫುಲ್ ಅವಳೇ ಬ್ರೈಟ್ ಸ್ಟೂಡೆಂಟ್ ಆಗಿ ಇರಲು ಗುರುಕುಲದಲ್ಲಿ. ಇವಾಗ ತುಂಬ ಚೆನ್ನಾಗಿ ಓದ್ತಿದ್ದಾಳೆ, ಎಲ್ಲರಿಗೂ ಅಷ್ಟೇ ಪ್ರಮತಿ ಕಂಡ್ರೆ ಇಷ್ಟ. ಚಿಕ್ಕ ಮಕ್ಕಳಂತೂ ಇವಳ ಜೊತೆನೇ ಸುತ್ತಮುತ್ತ ಇರ್ತಾರೆ. ಚಿಕ್ಕ ಮಕ್ಕಳಿಂದ ನಮ್ಗೆ ಏನಾದ್ರು ಕೆಲಸ ಆಗಬೇಕು ಅಂತ ಹೇಳಿದರೆ ಪ್ರಮತಿ ಹತ್ರ ಹೋಗ್ತೀವಿ, ಪ್ರಮತಿ ಹಿಂಗೆ ಹೇಳು ಚಿಕ್ಕ ಮಕ್ಕಳಿಗೆ ಈ ಥರ. ಅವಳು ಫುಲ್ ಒಂಥರ ಎಲ್ಲರನ್ನು ಸಂಭಾಳಿಸುವಷ್ಟು ಶಕ್ತಿ ಇದೆ. ಇನ್ನೂ ದೇವರು ಮುಂದೆ ಆಧ್ಯಾತ್ಮ ವಿಷಯದಲ್ಲೇ ಇನ್ನೂ ಆಸಕ್ತಿ ಕೊಡೋಂಗೆ ಮಾಡಲಿ. ಲೌಕಿಕನೂ ಓದು ಓದು ಅಂತ ಬೇಡ ಅಲ್ಲ, ಈ ಜಗತ್ತಿಗೋಸ್ಕರ ಅಷ್ಟೇ. ನಿನಗೆ ನಿಜವಾಗ್ಲೂ ನಿನ್ನ ಆತ್ಮೋದ್ಧಾರಕ್ಕೆ ಬೇಕಾಗಿರೋದು ಆಧ್ಯಾತ್ಮಿಕ ವಿದ್ಯೆನೇ. ಅದರಿಂದ ಅದನ್ನ ಇನ್ನೂ ಜಾಸ್ತಿ ಆಸಕ್ತಿ ಆಧ್ಯಾತ್ಮ ವಿದ್ಯೆದಲ್ಲಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವಿಬ್ರು ಮುಗಿಸ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ.